ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್‌ಲೈನ್ಸ್. ಸಂಡೂರು ಶಿಗ್ಗಾವಿ ಬೈ ಎಲೆಕ್ಷನ್ ಗೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಕಣಕ್ಕೆ, ಸಂಡೂರಲ್ಲಿ ಬಂಗಾರು ಹನುಮಂತ್‌ಗೆ ಮಣೆ. ಬೊಮ್ಮಾಯಿ ಕುಟುಂಬದ ಮೂರನೇ ತಲೆಮಾರಿನ ಕುಡಿ ರಾಜಕಾರಣಕ್ಕೆ ಎಂಟ್ರಿ. ಪುತ್ರನಿಗೆ ಶಿಗ್ಗಾವಿ ಟಿಕೆಟ್ ಕೊಡಿಸಲು ಸಂಸದ ಯಶಸ್ವಿ. ವೀರಶೈವ ಲಿಂಗಾಯತ ಮತಗಳೇ ಹೆಚ್ಚಿರೋ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗಿಳಿದ ಭರತ್. ಎಸ್ಸಿ ಮೋರ್ಚಾ ಘಟಕದ ರಾಜ್ಯಾಧ್ಯಕ್ಷನಿಗೆ ಸಂಡೂರು ಬಿಜೆಪಿ ಟಿಕೆಟ್. ಜನಾರ್ದನ ರೆಡ್ಡಿ ರೆಕ್ಕೆಣ್ಣಿಂದ ಬಂಗಾರುಗೆ ಲಕ್. ರೆಡ್ಡಿ ಜೊತೆಗೆ ಕೆಲಸ ಮಾಡುವಂತೆ ರಾಮುಲುಗು ಹೈಕಮಾಂಡ್ ಸೂಚನೆ. ದೋಸ್ತಿ ಸಭೆ ಬಳಿಕವೂ ಚನ್ನಪಟ್ಟಣ ಬೊಂಬೆಯಾಟಕ್ಕೆ ಫೈನಲ್ ಆಗದ ಕದನ ಕಲಿ. ಇಂದು ಜೆಡಿಎಸ್ನಿಂದ ಅಭ್ಯರ್ಥಿ ಘೋಷಣೆ ನಿರೀಕ್ಷೆ. ಟಿಕೆಟ್ ಸಿಗದೇ ಇದ್ರೆ ಸಿಪಿ ಯೋಗೇಶ್ವರ್ ನಡೆ ಏನು ಅನ್ನೋದೇ ಕುತೂಹಲ. ಎರಡನೇ ದಿನವೂ ಮೈಸೂರಿನ ಮೂಡಾ ಕಚೇರಿಯಲ್ಲಿ ನಿರಂತರ ಶೋಧ. ದಾಖಲೆಗಳನ್ನು ಡಿಜಿಟಲ್ ರೂಪಕ್ಕೆ ಬದಲಾಯಿಸಿಕೊಳ್ತಾ ಇರೋ ಇಡಿ ಅಧಿಕಾರಿಗಳು. ಇವತ್ತು ಕೂಡ ಪರಿಶೀಲನೆ ಮುಂದುವರಿಯುವ ಸಾಧ್ಯತೆ. ಸೈಟ್ ವಾಪಸ್ ಮಾಡಿದ್ರು ದೂರಾಗ್ತಾ ಇಲ್ಲ ಸಿದ್ದುಗೆ ಕಂಟಕ. ಮೂಡಾ ಕೇಸ್ನಲ್ಲಿ ಇಡಿ ರೇಡ್ ಬೆನ್ನಲ್ಲೇ ಮತ್ತೆ ಸಿಡಿದ ಕಮಲ ಪಡೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಂತ ಒತ್ತಡ. ಶೋಭಾ ಕರಂದ್ಲಾಜೆ ಬಗ್ಗೆ ಮಹಿಳೆಯಾಗಿ ವೈಯಕ್ತಿಕ ಗೌರವ ಇದೆ. ಅವರು ಯಾವಾಗಲೂ ಉರಿಯುವ ಬೆಂಕಿಗೆ ತುಪ್ಪ ಸುರಿತಾರೆ. ಮೂಡಾ ಹಗರಣದ ದಾಖಲೆ ಸುಟ್ಟಿದ್ದಾರೆ ಎಂದಿದ್ದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೌಂಟರ್. ಇಡಿಯವರಿಗೆ ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಾರೆ. ಎಲ್ಲಾ ದಾಖಲೆಗಳು ಸರ್ಕಾರದಲ್ಲಿ ಇರ್ತವೆ. ಯಾವ ದಾಖಲೆಗಳು ಎಲ್ಲೋ ಹೋಗೋದಕ್ಕೆ ಅವಕಾಶವಿಲ್ಲ ಅಂತ ವಿಪಕ್ಷಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್. ದಿಢೀರ್ ಸಚಿವರ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ. ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಂಜೆ ಮೀಟಿಂಗ್. ಉಪಚುನಾವಣೆ, ಜಾತಿ ಗಣತಿ ಮತ್ತಿತರ ವಿಚಾರಗಳ ಬಗ್ಗೆ ಚರ್ಚೆ. ವಂಚನೆ ಕೇಸಲ್ಲಿ ಕೇಂದ್ರ ಸಚಿವರ ಸಹೋದರನ ಬಂಧನ. ರಾಜಕೀಯ ಎದುರಾಳಿಗಳಿಗೆ ಇದೇ ಅಸ್ತ್ರ. ಪ್ರಹ್ಲಾದ್ ಜೋಶಿ ರಾಜೀನಾಮೆಗೆ ಕಾಂಗ್ರೆಸ್ ನಾಯಕರ ಡಿಮ್ಯಾಂಡ್. ಎಸ್ಎಂ ಕೃಷ್ಣ ಆರೋಗ್ಯದಲ್ಲಿ ಮತ್ತೆ ಏರುಪೇರು. ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ಮೂರು ದಿನಗಳ ಕಾಲ ನಿಗಾ ವಹಿಸುವಂತೆ ವೈದ್ಯರ ಸಲಹೆ. ಸದ್ಯ ಆರೋಗ್ಯ ಸ್ಥಿರ ಎಂಬ ಮಾಹಿತಿ. ಬೆಂಗಳೂರಲ್ಲಿ ರಾತ್ರಿಯೂ ಹಲವೆಡೆ ಮಳೆ. ಮಲ್ಲೇಶ್ವರ, ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರ ಸೇರಿ ಹಲವೆಡೆ ವರ್ಣ ನಬ್ಬರ. ಇವತ್ತು ಕೂಡ ಮೋಡ ಕವಿದ ವಾತಾವರಣ, ಮಳೆಯ ಆತಂಕ. ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಗೌರಿ ಲಂಕೇಶ್ ಹತ್ಯೆ ಆರೋಪ. ಶಿಂದೆ ನೇತೃತ್ವದ ಶಿವಸೇನೆ ಸೇರಿದ ಆರೋಪಿ ಶ್ರೀಕಾಂತ್ ಪಂಗರ್ಕರ್. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಶುರುವಾಯಿತು ಬಿಸಿ ಬಿಸಿ ಚರ್ಚೆ. ಪೋಷಕರಾಗೋ ಕನಸು ಹೊತ್ತಿದ್ದ ದಂಪತಿಗಳಿಗೆ ಸಲ್ಯೂಷನ್. ಮೊದಲ ದಿನ ನಡೆದ ಪಾತ್ ಟು ಪ್ಯಾರೆಂಟ್ಹುಡ್ಗೆ ಗುಡ್ ರೆಸ್ಪಾನ್ಸ್. ಇವತ್ತು ನಡೆಯೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಿ. ರಿಯಾಲಿಟಿ ಶೋ ಸ್ಪರ್ಧಿಗಳಿಗೆ 12 ಕೋಟಿ ರೂಪಾಯಿ ವಂಚನೆ ಆರೋಪ. ಖ್ಯಾತ ಕೊರಿಯೋಗ್ರಾಫರ್ ರೆಮೋ ಡಿಸೋಸಾ ಹಾಗೂ ಅವರ ಪತ್ನಿ ವಿರುದ್ಧ ದೂರು. ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯಲ್ಲಿ ಪ್ರಕರಣ ದಾಖಲು, ತನಿಖೆ ಶುರು. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಜಗದೀಶ್ ಮೊದಲ ಮಾತು. ಮಿಡ್ ನೈಟ್ ಅಲ್ಲಿ ಸಾಂಗ್ ಹೇಳ್ತಾ ಕಂಟೆಂಟ್ ಕಿಂಗ್ ಫಾಸ್ಟ್ ರಿಯಾಕ್ಷನ್. ಸಂಜೆ ಮಹತ್ವದ ಪ್ರೆಸ್ ಮೀಟ್ ಕರೆದ ಅಭಿಮಾನಿಗಳ ವಕೀಲ ಸಾವ್. ಬೆಂಗಳೂರು ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ನಿರಾಸೆ. ನಾಲ್ಕನೇ ದಿನದ ಆಟದಲ್ಲಿ ನ್ಯೂಜಿಲೆಂಡ್ ಕಡೆ ವಾಲಿದ ವಿಜಯ ಲಕ್ಷ್ಮಿ. ಇವತ್ತು ಕೊನೆಯ ದಿನ, ಗೆಲ್ಲೋರು ಯಾರು ಅನ್ನೋದಕ್ಕೆ ಸಿಗಲಿದೆ ಉತ್ತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.